नमस्कार अम्मा कन्नड चानल के स्वागत। हब्बक्के देवरिगे सुलभवागि सीरेन हेगुडिसोदु अंत तोरिस्ता इदीनि। फस्ट नानिल्लि ई कैगळन्नु इड्तीनि, हागागि कैगळन्नु टाइट आगि कूत्कोळ्ळोदक्कोस्कर ओंदु तंति कंबि तगोंडिदीनि। दप्पद कंबि तगोंडु अदन्नु एरडु सैडल्लू राउंड आगि सुत्तिबिट्टु अदरोळगडे नन्न कैगळन्नु फिक्स् माडि ಕೈಗಳು ಅಲ್ಲಾಡಬಾರದು ಅಂತ ದಾರನ ಕಟ್ಕೊಂಡಿದ್ದೀನಿ, ಕಂಪ್ಲೀಟಾಗಿ ದಾರ ಕಟ್ಟಿದ್ದೀನಿ. ಹಾಗೆ ಒಂದು ಕೋಲನ್ನು ಸಹ ಮೇಲೆ ಚೊಂಬಿಗೆ ಕಟ್ಟಿದ್ದೀನಿ, ಹೂವೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಕೋಲನ್ನು ಸಹ ಕಟ್ಟಿದ್ದೀನಿ. ಈ ರೀತಿ ಕಟ್ಟೋದ್ರಿಂದ ಟೈಟಾಗಿ ಅಲ್ಲಾಡದೆ ನಿಮಗೆ ಕೈಗಳು ಕೂತ್ಕೊಳ್ಳುತ್ತೆ. ನಾನಿಲ್ಲಿ ಎರಡು ಪಾತ್ರೆ ಇಟ್ಟಿರೋದ್ರಿಂದ, ಒಂದು ಚೊಂಬು ಹಾಗೆ ಒಂದು ಪಾತ್ರೆ ಇಟ್ಟಿರೋದ್ರಿಂದ ಕೆಳಗಡೆ ಪಾತ್ರೆಗೆ ಕೈಯನ್ನು ಸರಿಯಾಗಿ ಟೈಟಾಗಿ ಕಟ್ಕೊಂಡಿದ್ದೀನಿ. ಈಗ ಒಂದು ಬ್ಲೌಸ್ ಪೀಸನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ನಾಲ್ಕು ಮಡಚಾಗಿ ಮಡಚ್ಕೊಂಡು ನೋಡಿ ಕಂಪ್ಲೀಟಾಗಿ ಈ ರೀತಿ ಕವರ್ ಮಾಡಿಬಿಟ್ಟು ಹಿಂದೆಗಡೆ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳಿ ಫಸ್ಟು. ನಂತರ ಕರೆಕ್ಟಾಗಿ ಕೈಗಳ ಹತ್ರ ಕರೆಕ್ಟಾಗಿ ಎರಡೆರಡು ಗುಂಡು ಪಿನ್ಗಳನ್ನು ಹಾಕಿದ್ರೆ ನಿಮಗೆ ಕೈಗಳ ಥರ ನಿಮಗೆ ಕಾಣಿಸುತ್ತೆ ನೋಡಿ. ಈ ರೀತಿ ಅಲ್ಲಲ್ಲಿ ಎರಡು ಗುಂಡು ಪಿನ್ಗಳನ್ನು ಈ ರೀತಿ ಫಿಕ್ಸ್ ಮಾಡಿ ಬಿಡಿ. ನೆಕ್ಸ್ಟ್ ಈಗ ನಾನು ಸೀರೆನ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಸೀರೆ ಫೋಲ್ಡ್ ಮಾಡೋ ತುಂಬ ಮೆಥಡ್ಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೋಡ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ಈ ರೀತಿ ಫಸ್ಟು ಪಲ್ಲು ಸೈಡಲ್ಲಿ ನಾನು ಒಂದು ಸ್ವಲ್ಪ ಉದ್ದವಾಗಿ ಫೋಲ್ಡ್ ಮಾಡಿಕೊಂಡು ಕ್ಲಿಪ್ಗಳನ್ನು ಹಾಕ್ಕೋತೀನಿ. ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಸ್ವಲ್ಪ ಉದ್ದವಾಗಿ ನಾವು ಸೆರಗನ್ನು ಬಿಟ್ಕೋಬೇಕು. ಇನ್ನು ಮಿಕ್ಕಿರೋ ಫುಲ್ಲು ಸ್ಯಾರಿನ ನಾವು ಉದ್ದವಾಗಿ ಈ ರೀತಿ ಫೋಲ್ಡ್ ಮಾಡ್ತಾ ಬರಬೇಕು. ಈ ರೀತಿ ಫುಲ್ ಫೋಲ್ಡ್ ಮಾಡಿ ಆದಮೇಲೆ ಮೇಲೊಂದು ಕ್ಲಿಪ್ ಹಾಕ್ಕೊಳ್ಳಿ, ಕೆಳಗಡೆ ಒಂದು ಕ್ಲಿಪ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮೇಲೊಂದು ಕೆಳಗಡೆ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಈಗ ಸೀರೆನ ನೋಡಿ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಬಿಂದಿಗೆ ಏನು ಇಟ್ಟಿದ್ದೀನಿ ಅದಕ್ಕೆ ಈ ಒಂದು ಸೀರೆನ ಈ ರೀತಿ ಟೈಟಾಗಿ ಕಟ್ಕೋಬೇಕು. ನಾವು ತುಂಬ ಟೈಟಾಗಿ ಕಟ್ಕೋಬೇಕು. ಹಾಗೆ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ, ನಿಮಗೆ ಆ ಒಂದು ಹೈಟ್ ಎಷ್ಟು ಇಡ್ತೀರಾ ಅಂತ ನೋಡಿಕೊಂಡು ನೀವು ಈ ಒಂದು ಸೀರೆನ ಅಲ್ಲಿಗೆ ಕಟ್ಟಬೇಕಾಗತ್ತೆ. ಇನ್ನು ಮಿಕ್ಕಿರೋ ಒಂದು ಸೀರೆ ಏನಿರುತ್ತೆ ಕಟ್ಟಿದ ಮೇಲೆ ಮೇಲ್ಗಡೆ ಪಾರ್ಟ್ ಏನು ಮಿಕ್ಕಿರುತ್ತೆ ಅದನ್ನು ಮೇಲೆ ಬ್ಲೌಸಿನ ಒಳಗಡೆ ಸೇರಿಸ್ಬಿಡಿ, ಆವಾಗ ನಿಮಗೆ ದಪ್ಪ ಕಾಣಿಸೋದಿಲ್ಲ. ಕೆಳಗಿನ ಪಾರ್ಟು ನಾನು ಟೈಟಾಗಿ ಕಟ್ಟಿ ಆಗಿದೆ. ಈಗ ಮಡಚಿಟ್ಕೊಂಡಿರುವಂಥ ಒಂದು ಸೆರಗಿನ ಭಾಗ ಏನಿದೆ ಸೆರಗನ್ನು ಸ್ವಲ್ಪ ಉದ್ದವಾಗಿ ಬಿಟ್ಕೊಳ್ಳಿ. ಈ ರೀತಿ ಉಡಿಸುವಾಗ ಸೆರಗನ್ನು ಉದ್ದವಾಗಿ ಬಿಟ್ಕೊಂಡ್ರೆ ನಾವು ಕಾಲಿನ ಭಾಗನ ಸ್ವಲ್ಪ ಸಹ ಅಲ್ಲಾಡ್ದ ಹಾಗೆ ನೀಟಾಗಿ ಈ ಸೆರಗಲ್ಲೇ ನಾವು ಕವರ್ ಮಾಡ್ಬೋದು. ತೋರಿಸ್ಕೊಡ್ತೀನಿ. ಫಸ್ಟು ಈ ಸೆರಗನ್ನು ಈ ರೀತಿ ಹಾಕ್ಕೋಬೋದು, ನಿಮಗೆ ಯಾವ ರೀತಿ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಹಾಕ್ಕೊಂಡು ಒಂದು ಮಧ್ಯಕ್ಕೆ ದಾರನೋ ಏನಾದರೂ ಈ ರೀತಿ ಕಟ್ಕೊಂಬಿಡಿ. ಈಗ ಮೇಲಿನ ಭಾಗ ರೆಡಿ ಇದೆ. ನೆಕ್ಸ್ಟ್ ಇವಾಗ ಕೆಳಗಡೆ ಹಾಕಿರೋ ಕ್ಲಿಪ್ಗಳನ್ನೆಲ್ಲ ತೆಗೆದುಬಿಡಿ. ತೆಗೆದುಬಿಟ್ಟು ಈ ಒಂದು ನೆರಿಗೆಗಳನ್ನು ಫುಲ್ಲು ಸ್ಪ್ರೆಡ್ ಮಾಡಿ, ಈ ರೀತಿ ಅಗಲವಾಗಿ ಬರುತ್ತೆ. ಯಾಕಂದರೆ ನಾವು ಎರಡು ಈ ರೀತಿ ಫೋಲ್ಡ್ ಮಾಡಿ ಹಾಕಿರೋದ್ರಿಂದ ಜಾಸ್ತಿ ನೆರಿಗೆಗಳೇ ನಿಮಗೆ ಬರುತ್ತೆ. ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡಿ ಆದಮೇಲೆ ನಾವಿವಾಗ ಕಾಲನ್ನು ಫಿಕ್ಸ್ ಮಾಡೋಣ.
ಇವಾಗ ಕಂಪ್ಲೀಟಾಗಿ ಇಷ್ಟು ರೆಡಿ ಆಗಿದೆ. ಸೆರಗು ಸ್ವಲ್ಪ ಉದ್ದವಾಗಿ ನಾನು ಬಿಟ್ಕೊಂಡಿರೋದ್ರಿಂದ ಸೈಡಲ್ಲಿ ಸ್ವಲ್ಪ ಸೆರಗು ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಇರಬೇಕು. ಈಗ ನಾನು ಕಾಲನ್ನು ಫಿಕ್ಸ್ ಮಾಡ್ತೀನಿ ನೋಡಿ. ಇದೇ ಸೆರಗಲ್ಲೇ ನಾವು ಕಾಲನ್ನು ಫಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಸಹ ಜರುಗೋದಿಲ್ಲ, ಅದು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಸೆರಗಲ್ಲೇ ಈ ರೀತಿ ಬಾರ್ಡರ್ ಕಾಣಿಸೋ ರೀತಿ ಈ ರೀತಿ ಕವರ್ ಮಾಡಿ ಸೆರಗಲ್ಲಿ ನಾವು ಫ್ಲೀಟ್ಸ್ ಮಾಡಿರೋದ್ರಿಂದ ಆ ಫ್ಲೀಟ್ಸನ್ನು ಅಗಲವಾಗಿ ಸ್ಪ್ರೆಡ್ ಮಾಡ್ಬೋದು, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಒಂದು ಗುಂಪಿನನ್ನು ಹಾಕಿದ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಕಾಲಿಗೆ ನಾವೇನು ದಾರ ಎಲ್ಲ ಏನು ಕಟ್ಟೋದು ಬೇಕಿಲ್ಲ, ಇಷ್ಟೇ ಸಾಕಾಗತ್ತೆ. ಸೆರಗಲ್ಲೇ ನಾವು ಆ ಕಾಲನ್ನು ಇಡ್ಬೋದು. ಇನ್ನೊಂದು ಕಾಲನ್ನು ನೋಡಿ, ಲಾಸ್ಟ್ ನೆರಿಗೆಗಳು ಒಂದೆರಡನ್ನು ಈ ರೀತಿ ಎತ್ತಿಬಿಟ್ಟು ಕೆಳಗಡೆ ಈ ರೀತಿ ಇಡಿ ನೋಡಿ. ಈ ರೀತಿ ಇಟ್ಟ ಮೇಲೆ ಇಲ್ಲೂ ಅಷ್ಟೇ ಬಾರ್ಡರ್ ಕಾಣಿಸೋ ರೀತಿ ಕಂಪ್ಲೀಟಾಗಿ ಕವರ್ ಮಾಡಿ ಕಾಲನ್ನು ಕೆಳಗಡೆ ಬಾರ್ಡರ್ ಕಾಣಿಸೋ ರೀತಿ ಇಡಬೇಕು. ಆ ಫುಲ್ಲು ನೆರಿಗೆಗಳೆಲ್ಲ ಏನಿರುತ್ತೆ ಆ ಕಡೆ ಸೈಡಿಗೆ ಹೋಗುತ್ತೆ, ಈ ಕಡೆ ಕಾಲು ಮಾತ್ರ ಇರುತ್ತೆ. ಆ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ, ನಾವು ಯಾವುದು ದಾರನ ಏನು ಕಟ್ಟೋದಿಲ್ಲ, ಹಾಗೆಯೇ ಇದನ್ನು ಕೂರಿಸ್ಬೋದು ಕಾಲನ್ನು. ನೆಕ್ಸ್ಟ್ ಇನ್ನು ಮಿಕ್ಕಿರೋ ನೆರಿಗೆಗಳನ್ನೆಲ್ಲ ಸರಿಯಾಗಿ ಈ ರೀತಿ ಜೋಡಿಸ್ಬಿಟ್ಟು, ಇನ್ನೊಂದು ನಿಮಗೆ ಕಮಲದ ಹೂವು ಇಡೋದಕ್ಕೆ ಬೇಕಂತಂದರೆ ಒಂದು ಇನ್ನೊಂದು ಬ್ಲೌಸ್ ಪೀಸ್ಗೆ ಪೇಪರ್ಗಳನ್ನ ಇಟ್ಟು ರೋಲ್ ಮಾಡಿಬಿಟ್ಟು, ಆಲ್ರೆಡಿ ಫಿಕ್ಸ್ ಮಾಡಿರೋಂಥ ಕೈಗಳ ಪಕ್ಕದಲ್ಲೇ ಅದನ್ನು ಇಟ್ಬಿಟ್ಟು ಗುಂಡುಪಿನಲ್ಲಿ ನೀವು ಸೆಕ್ಯೂರ್ ಮಾಡ್ಬೋದು. ಇಲ್ಲಾಂತಂದರೆ ಬಟ್ಟೆ ಒಣಗಾಕೋ ಕ್ಲಿಪ್ ಬರುತ್ತಲ್ಲ ಅದನ್ನು ಸಹ ನೀವು ಆ ಕೋಲಿಗೆ ಇದು ಮಾಡ್ಬೋದು. ಕಮಲದ ಹೂವನ್ನು ಅದರಲ್ಲಿ ಇಡೋದ್ರಿಂದ ನಿಮಗೆ ಒಂದು ಆ ಕ್ಲಿಪ್ ಇಟ್ಟರೂ ಸಹ ಏನು ಕಾಣಿಸೋದಿಲ್ಲ. ಇವಾಗ ಎಲ್ಲ ನೆರಿಗೆಗಳನ್ನೆಲ್ಲ ಸೆಟ್ ಮಾಡ್ಕೊಂಡಾದಮೇಲೆ ದೇವಿಗೆ ಏನೆಲ್ಲ ಒಡವೆಗಳು ಹಾಕಬೇಕೋ ಅದನ್ನೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿದ್ರೆ ಒಂದು 5 ನಿಮಿಷದಲ್ಲೇ ನಾವು ಇದನ್ನು ರೆಡಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ಕಳಸದ ಚೊಂಬಿಗೆ ಕೈಗಳನ್ನು ಮಾತ್ರ ನಾವು ಟೈಟಾಗಿ ಕಟ್ಕೊಂಡ್ಬಿಟ್ರೆ ಸ್ವಲ್ಪ ಸಹ ಅಲ್ಲಾಡೋದಿಲ್ಲ. ನೀವು ಬಳೆಗಳನ್ನು ಸಹ ನೀಟಾಗಿ ಅದಕ್ಕೆ ಹಾಕ್ಬೋದು. ದೇವಿಗೆ ಸೀರೆ ಉಡಿಸೋವಂಥ ಈ ಮೆಥಡು ನಿಮಗೆ ಇಷ್ಟ ಆಗಿದ್ದರೆ ಈ ಸರಿ ಹಬ್ಬಕ್ಕೆ ನೀವು ಸಹ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ.